ಕವಿರಾಜ ಮಾರ್ಗ ಕನ್ನಡದ ಮೊಟ್ಟಮೊದಲ ಗ್ರಂಥವಾಗಿದ್ದು, ಇದನ್ನು 9ನೇ ಶತಮಾನದ ಉತ್ತರಾರ್ಧದಲ್ಲಿ ರಾಷ್ಟ್ರಕೂಟರ ಅಮೋಘವರ್ಷನ ಆಸ್ಥಾನ ಕವಿ ಶ್ರೀವಿಜಯ ರಚಿಸಿದ. ಇದು ಕಾವ್ಯವನ್ನು ಕುರಿತ ಅಲಂಕಾರ ಗ್ರಂಥವಾಗಿದೆ. ಇದು 3 ಪರಿಚ್ಛೇದ ಅಥವಾ ಅಧ್ಯಾಯಗಳಿಂದ ಕೂಡಿದ್ದು, ವ್ಯಾಕರಣ ಮತ್ತು ಛಂದಸ್ಸನ್ನು ಕುರಿತ ಅಂಶಗಳಿವೆ. ಶ್ರೀವಿಜಯನು ಈ ಕೃತಿ ರಚಿಸಲು ದಂಡಿಯ ಕಾವ್ಯಾದರ್ಶ ಕೃತಿಯನ್ನು ಮಾದರಿಯಾಗಿಟ್ಟುಕೊಂಡಿದ್ದ. ಇದರಲ್ಲಿ ಬೆದಂಡೆ ಮತ್ತು ಚತ್ತಾಣ ಎಂಬ 2 ಕಾವ್ಯ ಪ್ರಕಾರಗಳ ಉಲ್ಲೇಖವಿದೆ. ಕ್ರಿಸ್ತಶಕ 7ರಲ್ಲೇ ತುಂಬಲೂರಾಚಾರ್ಯ ಎಂಬುವನು ಚೂಡಾಮಣಿ ಎಂಬ ವ್ಯಾಖ್ಯಾನ ಗ್ರಂಥ ಬರೆದ ಬಗ್ಗೆ ಉಲ್ಲೇಖವಿದೆ. ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿತ್ತು ಎಂದು ಮತ್ತು ಕನ್ನಡಿಗರು ಕುರಿತೋದದೆ ಕಾವ್ಯ ಪರಿಣಿತರು ಎಂದು ತಿಳಿಸುತ್ತದೆ. ವಡ್ಡಾರಾಧನೆ 10ನೇ ಶತಮಾನದಲ್ಲಿ ರಚಿತವಾದ ಕನ್ನಡದ ಮೊಟ್ಟಮೊದಲ ಸಣ್ಣ ಕಥೆಗಳ ಸಂಗ್ರಹವಾಗಿದೆ. ಇಂಗ್ಲಿಷ್ನಲ್ಲಿ ಸಣ್ಣ ಕಥೆಗಳ ಪ್ರಕಾರ ಆರಂಭವಾಗಿದ್ದು 17ನೇ ಶತಮಾನದಲ್ಲಿ. ಈ ವಡ್ಡಾರಾಧನೆ ಕೃತಿಯನ್ನು ಶಿವಕೋಟ್ಯಾಚಾರ್ಯನೆಂಬ ಜೈನ ಕವಿ ರಚಿಸಿದ. ವಡ್ಡಾರಾಧನೆ ಎಂದರೆ ಸಂಸ್ಕೃತದಲ್ಲಿ ವೃದ್ಧರ ಆರಾಧನೆ ಎಂದರ್ಥ. ಇದು 19 ಜನ ಜೈನ ಯತಿಗಳ ಕಥೆಯನ್ನು ಒಳಗೊಂಡಿದ್ದು, ಅದನ್ನು ಉಪಸರ್ಗ ಕೇವಲಿಗಳ ಕಥೆ ಎಂದು ಸಹ ಕರೆಯಲಾಗುತ್ತದೆ. ಇದರಲ್ಲಿ ಪ್ರತಿ ಕಥೆಯ ಆರಂಭಕ್ಕೂ ಮುನ್ನ ಪ್ರಾಕೃತ ಗಾಹೆ ಹೊಂದಿದ್ದು ಅದರಲ್ಲಿ ಇಡೀ ಕಥೆಯ ಸಾರಾಂಶ ಅಡಕವಾಗಿದೆ. ಪೊನ್ನ ಪಂಪನ ಸಮಕಾಲೀನ ಜೈನ ಕವಿಯಾಗಿದ್ದಾನೆ. ಈತ ರಾಷ್ಟ್ರಕೂಟರ 3ನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ. ಪೊನ್ನನಿಗೆ ಉಭಯ ಕವಿತಾ ಚಕ್ರವರ್ತಿ ಮತ್ತು ಪ್ರಥಮ ಕವಿ ಚಕ್ರವರ್ತಿ ಎಂಬ ಬಿರುದುಗಳಿದ್ದವು. ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪಾಂಡಿತ್ಯ ಹೊಂದಿದ ಈತ 4 ಕೃತಿ ರಚಿಸಿದ್ದಾನೆ. ಅವು ಶಾಂತಿ ಪುರಾಣ, ಜೀನಾಕ್ಷರಮಾಲೆ, ಭುವನೈಕ್ಯರಾಮ ಬುಧೇಯ ಮತ್ತು ಗತಪ್ರತ್ಯಗತ ಕೃತಿಗಳು ಲಭ್ಯವಾಗಿಲ್ಲ. ಶಾಂತಿ ಪುರಾಣ ಪೊನ್ನ ಇದನ್ನು ಪುರಾಣ ಚೂಡಾಮಣಿ ಎಂದು ಕರೆದ. ಇದರಲ್ಲಿ ಭತ್ತದ ಗದ್ದೆಗಳನ್ನು ಅಲಂಕಾರಕ್ಕೆ ಬಳಸಿಕೊಂಡಿದ್ದಾನೆ. ಈ ಕೃತಿಯ 1000 ಪ್ರತಿಗಳನ್ನು ಮಾಡಿಸಿ ಅತ್ತಿಮಬ್ಬೆ ದಾನ ಮಾಡಿದಳು. ಕನ್ನಡದ ಜೈನ ಪುರಾಣಗಳಲ್ಲಿ ಶ್ರೇಷ್ಠವಾದದ್ದೆಂದರೆ ಪಂಪನ ಆದಿಪುರಾಣ. ಆದರೆ ಸಾಮಂತರಾಜ ಅರಿಕೇಸರಿಯ ಆಸ್ಥಾನದಲ್ಲಿದ್ದರಿಂದ ಪಂಪನಿಗೆ ಕವಿ ಚಕ್ರವರ್ತಿ ಬಿರುದು ಸಿಗಲಿಲ್ಲ. ಚಾವುಂಡರಾಯ ಪುರಾಣ ಕ್ರಿಸ್ತಶಕ 975 ಅಥವಾ 10ನೇ ಶತಮಾನದ ಸರಿಸುಮಾರಿನಲ್ಲಿ ರಚನೆಯಾದಂತಹ ಕೃತಿ. ಇದರ ಕರ್ತೃ ಚಾವುಂಡರಾಯ. ಈತ ಗಂಗರ ದೊರೆ ರಾಚಮಲ್ಲನ ಮಂತ್ರಿಯಾಗಿದ್ದ. ಈತ ಗೊಮ್ಮಟೇಶ್ವರನ ನಿರ್ಮಾತೃ, ಹಾಗೆ ಕವಿ ರನ್ನನಿಗೆ ಪೋಷಕನಾಗಿದ್ದ. ಈತ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎಂಬ ಕೃತಿಯನ್ನು ರಚಿಸಿದ. ಇದು 63 ಜನ ಜೈನ ಧರ್ಮದ ಶಲಾಕಾಪುರುಷರ ಕಥೆಯನ್ನು ಒಳಗೊಂಡಿದೆ. ಇದರ ಮೂಲ ಜೀನಸೇನ ಮತ್ತು ಗುಣಭದ್ರರು ಸಂಸ್ಕೃತದಲ್ಲಿ ರಚಿಸಿದ ಮಹಾಪುರಾಣ ಎಂಬ ಕೃತಿಯಾಗಿದೆ. ಇದು 24 ತೀರ್ಥಂಕರರ ಕಥೆಯನ್ನು ಒಟ್ಟಿಗೆ ಹೇಳುವ ಏಕೈಕ ಕನ್ನಡ ಕೃತಿಯಾಗಿದೆ. ಇದನ್ನು ಚಾವುಂಡರಾಯ ಪುರಾಣ ಎಂತಲೂ ಸಹ ಕರೆಯುವರು. ರನ್ನ ಕ್ರಿಸ್ತಶಕ 990 ಕ್ರಿಸ್ತಶಕ 949ರಲ್ಲಿ ಬೆಳವಲಿ ದೇಶದ ಮುದುವಳಲು, ಅಂದರೆ ಈಗಿನ ಜಮಖಂಡಿ ಬಳಿಯ ಮುದುವಳದಲ್ಲಿ ಜನಿಸಿದ. ಜೈನನಾಗಿದ್ದ ಈತ ವೃತ್ತಿಯಿಂದ ಬೆಳೆಗಾರ. ಅಜಿತ ಸೇನಾಚಾರ್ಯರು ಈತನ ಗುರುಗಳಾಗಿದ್ದರು. ಚಾವುಂಡರಾಯನ ಆಶ್ರಯದಲ್ಲಿದ್ದ ಈತ ನಂತರ ತೈಲಪ್ಪ ಚಕ್ರವರ್ತಿ ಮತ್ತು ಇರಿವ ಬೆಂಡಂಗ ಸತ್ಯಾಶ್ರಯನ ಆಸ್ಥಾನ ಕವಿಯಾಗಿದ್ದರು. ತೈಲಪ್ಪನು ಈತನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ನೀಡಿ ಗೌರವಿಸಿದನು. ಈತನ ಕೃತಿಗಳು ಸಾಹಸ ಭೀಮ ವಿಜಯ. ಸಾಹಸ ಭೀಮ ವಿಜಯ ಕೃತಿಯು ಗದಾಯುದ್ಧ ಎಂದು ಪ್ರಖ್ಯಾತವಾಗಿದೆ. ನಾಟಕದಂತಿರುವ ಈ ಕೃತಿಯು ಮಹಾಭಾರತ ಯುದ್ಧದ ಕೊನೆಯ ಭಾಗದ ವಿಷಯವನ್ನು ಒಳಗೊಂಡಿರುವ ಕೃತಿಯಾಗಿದೆ. ಈ ಕೃತಿಯಲ್ಲಿ ಸತ್ಯಾಶ್ರಯನನ್ನು ಭೀಮನಿಗೆ ಹೋಲಿಸಲಾಗಿದೆ. ಬಿಎಂ ಶ್ರೀಕಂಠಯ್ಯನವರು ಇದನ್ನು ನಾಟಕವನ್ನಾಗಿ ಮಾರ್ಪಡಿಸಿ ಬರೆದಿದ್ದಾರೆ. ರನ್ನನ ಮತ್ತೊಂದು ಕೃತಿ ಅಜಿತ ತೀರ್ಥಂಕರ ಪುರಾಣ ತಿಲಕ ಅಥವಾ ಅಜಿತ ಪುರಾಣ. ಇದನ್ನು ಬರೆಸಿದವಳು ಅತ್ತಿಮಬ್ಬೆ. ಈಕೆಯ ಕುರಿತ ವ್ಯಕ್ತಿಚಿತ್ರ ಕೃತಿಯ ಕೊನೆಯಲ್ಲಿದೆ. ಮತ್ತೊಂದು ಕೃತಿ ಪರಶುರಾಮಚರಿತ. ಈ ಕೃತಿ ದೊರಕಿಲ್ಲ. ನಾಗವರ್ಮ
ಕನ್ನಡದಲ್ಲಿ ಇಬ್ಬರು ನಾಗವರ್ಮರಿದ್ದಾರೆ. 10ನೇ ಶತಮಾನದ ಕೊನೆಯಲ್ಲಿ ಬರುವ ಪಂಪ ಪೊನ್ನ ರನ್ನನ ನಂತರದ ಮೊದಲನೇ ನಾಗವರ್ಮನು ಚಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿಯನ್ನು ರಚಿಸಿದ. ಚಂದೋಂಬುದಿ. ಚಂದೋಂಬುದಿ ಎಂದರೆ ಛಂದಸ್ಸಿನ ಸಾಗರ ಎಂದರ್ಥ. ಇದು ಛಂದಶಾಸ್ತ್ರದ ಮೊದಲ ಗ್ರಂಥವಾಗಿದೆ. ಕರ್ನಾಟಕ ಕಾದಂಬರಿ. ಇದು ಬಾಣಭಟ್ಟನ ಕಾದಂಬರಿ ಕಾವ್ಯದ ಅನುವಾದವಾಗಿದ್ದು ಮೂಲವು ಗದ್ಯ ರೂಪದಲ್ಲಿದೆ. ಆದರೆ ನಾಗವರ್ಮನ ಕೃತಿಯು ಚಂಪು ಕಾವ್ಯದಲ್ಲಿದೆ. ದುರ್ಗಸಿಂಹ. ಕ್ರಿಸ್ತಶಕ 1030. ಚಾಲುಕ್ಯರ ಜಗದೇಕಮಲ್ಲ ಜಯಸಿಂಹನ ಬಳಿ ದಂಡನಾಯಕ ಮತ್ತು ಸಂಧಿ ವಿಗ್ರಹಿಯೂ ಆಗಿದ್ದ. ಪಂಚತಂತ್ರವು 5 ಭಾಗಗಳಿಂದ ಕೂಡಿದ ಚಂಪು ಕಾವ್ಯ. ಈ ಮುಂಚೆ ಸಂಸ್ಕೃತದಲ್ಲಿ ವಿಷ್ಣು ಶರ್ಮ ಈ ಕೃತಿಯನ್ನು ಬರೆದಿದ್ದ. ವಸುಭಾಗ ಭಟ್ಟ ಎಂಬುವನು ಸಂಸ್ಕೃತದಲ್ಲಿ ಪಂಚತಂತ್ರ ಬರೆದ ಬಗ್ಗೆ ಕನ್ನಡ ಪಂಚತಂತ್ರ ಕೃತಿಯಲ್ಲಿ ಉಲ್ಲೇಖವಾಗಿದೆ. ದೇವರ ದಾಸಿಂಹಯ್ಯ. ಕ್ರಿಸ್ತಶಕ 1050. 11ನೇ ಶತಮಾನದ ಪೂರ್ವಾರ್ಧದಲ್ಲಿ ಚಾಲುಕ್ಯ ರಾಜ ಜಯಸಿಂಹನ ಕಾಲದವರು. ಮತ್ತೊಬ್ಬ ವಚನಕಾರ ಶಂಕರ ದಾಸಿಂಹಯ್ಯ ಇವರ ಸಮಕಾಲೀನ. ಶಂಕರ ದಾಸಿಂಹಯ್ಯನ 2 ವಚನಗಳು ಇದುವರೆಗೆ ಲಭ್ಯವಾಗಿವೆ. ನೇಗಿ ವೃತ್ತಿಯವರಾದ್ದರಿಂದ ಜೇಡರ ದಾಸಿಂಹಯ್ಯನೆಂದೇ ಪ್ರಖ್ಯಾತನಾಗಿದ್ದು ವಚನಕಾರರಲ್ಲೇ ಮೊದಲಿಗನಾಗಿದ್ದಾರೆ. ರಾಮನಾಥ ಇವರ ಅಂಕಿತವಾಗಿದೆ. ರಾಜ ಜಯಸಿಂಹನ ಪತ್ನಿ ಸುಗ್ಗಲದೇವಿ ಇವರ ಶಿಷ್ಯೆಯಾಗಿದ್ದಳು. ಇವರ 150ಕ್ಕೂ ಅಧಿಕ ವಚನಗಳು ಲಭ್ಯವಾಗಿವೆ. ಅರತನ್ನ ಭಕ್ತರನ್ನು ತಿರಿವಂತೆ ಮಾಡುವ ಮತ್ತು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಇವು ಪ್ರಮುಖ ವಚನಗಳು. ಶಾಂತಿನಾಥ. ಕ್ರಿಸ್ತಶಕ 1068. ಈತ 11ನೇ ಶತಮಾನದಲ್ಲಿ ಸುಕುಮಾರ ಚರಿತ ಎಂಬ ಚಂಪು ಕಾವ್ಯವನ್ನು ರಚಿಸಿದ. ನಾಗಚಂದ್ರ. ಕ್ರಿಸ್ತಶಕ 1100. ಅಭಿನವ ಪಂಪನೆಂದು ಬಿರುದಾಂಕಿತನಾಗಿದ್ದ. 2 ಚಂಪು ಕಾವ್ಯ ರಚಿಸಿದ. ಅವು ರಾಮಚಂದ್ರ ಪುರಾಣ ಮತ್ತು ಮಲ್ಲಿನಾಥ ಪುರಾಣ. ರಾಮಚಂದ್ರ ಪುರಾಣ ಜೈನ ರಾಮಾಯಣ ಸಂಪ್ರದಾಯದ ಪ್ರಥಮ ಕನ್ನಡ ಗ್ರಂಥವಾಗಿದೆ. ಕ್ರಿಸ್ತಶಕ 1ನೇ ಶತಮಾನದಲ್ಲಿ ವಿಮಲಸೂರಿ ಎಂಬ ಜೈನ ಕವಿ ಪ್ರಾಕೃತದಲ್ಲಿ ರಚಿಸಿದ ಪೌಮಚರ್ಯ ಕೃತಿಯ ಕನ್ನಡ ಅವತರಣಿಕೆಯಾಗಿದೆ. ಇಲ್ಲಿಯ ರಾವಣ ಪಾತ್ರ ಕನ್ನಡ ಸಾಹಿತ್ಯದ ಮೊದಲ ದುರಂತ ಪಾತ್ರವಾಗಿದೆ. ಮತ್ತೊಂದು ಕೃತಿ ಮಲ್ಲಿನಾಥ ಪುರಾಣ ಜೈನರ 19ನೇ ತೀರ್ಥಂಕರನಾದ ಮಲ್ಲಿನಾಥನ ಚರಿತ್ರೆಯಾಗಿದೆ. ನಯಸೇನ. ಕ್ರಿಸ್ತಶಕ 1100. ಈತ ದ್ವಾರಸಮುದ್ರದ ಹೊಯ್ಸಳ ದೊರೆ ವಿಷ್ಣುವರ್ಧನನ ಆಸ್ಥಾನ ಕವಿಯಾಗಿದ್ದ. ಈತ ಧರ್ಮಾಮೃತ ಎಂಬ ಕೃತಿಯನ್ನು ರಚಿಸಿದ. ಇದು ಪರಮತಗಳನ್ನು ಆಡುಮಾತಿನಲ್ಲಿ ಖಂಡಿಸಿ ಜೈನ ಧರ್ಮವನ್ನು ಎತ್ತಿ ಹಿಡಿಯುವ ಉದ್ದೇಶವನ್ನು ಹೊಂದಿತ್ತು. ಈತ ಕನ್ನಡ ಮತ್ತು ಸಂಸ್ಕೃತದ ಬೆರಕೆ ಬೇಡವೆನ್ನುತ್ತಾನೆ.